ನಮಸ್ಕಾರ. ತಲಾಕ್ ಸಿನಿಮಾ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಸಿನಿಮಾ ಅಂತ ಅನ್ನಿಸ್ತು. ಕತೆ ವಿಭಿನ್ನವಾಗಿದೆ. ತಲಾಕಿನ ನಿಜವಾದ ಅರ್ಥ ಅಥವಾ ಮೌಲ್ಯ ಏನು ಅಂತ ಸಿನಿಮಾ ಎತ್ತಿ ಹೇಳುತ್ತೆ. ಎಷ್ಟೋ ಜನರಿಗೆ ಈ ಸತ್ಯ ಸಾರಾಂಶ ಗೊತ್ತಿಲ್ಲ. ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ಎಷ್ಟೋ ಮುಸ್ಲಿಂ ಬಾಂಧವರಿಗೂ ಈ ವಿಷಯ ಗೊತ್ತಿಲ್ಲ ಅನಿಸುತ್ತೆ ನನಗೆ. ಈಗ ಇಟ್ ಇಸ್ ಬೀನ್ ಮಿಸ್ ಇಂಟರ್ಪ್ರಿಟೆಡ್ ಆರ್ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಅನಿಸುತ್ತೆ. ಸಂದೇಶ ಚೆನ್ನಾಗಿದೆ. ಕತೆಗೆ ಸೂಕ್ತವಾದಂಥ ಕ್ಯಾರೆಕ್ಟರೈಸೇಷನ್ ಎಲ್ಲ ಪಾತ್ರ ವರ್ಗದವರು ಸೂಟ್ ಆಗಿದ್ದಾರೆ. ಆ್ಯಂಡ್ ಆರ್ ಜೆ ನೇತ್ರ ಒಂದು ನಿಜವಾದ ಮುಸ್ಲಿಂ ಹೆಣ್ಣಿನ ಥರ ಕಾಣ್ತಾಳೆ. ಶಿ ಈಸ್ ಎ ವೆರಿ ಗುಡ್ ಆ್ಯಕ್ಟ್ರೆಸ್. ಆ್ಯಂಡ್ ಹೀರೋಗಳಿಬ್ಬರೂ ನಿಜವಾಗ್ಲೂ ಮುಸ್ಲಿಂ ಮಕ್ಕಳುಗಳ ಥರನೇ ಕಾಣ್ತಾಯಿದ್ರು. ಆ್ಯಂಡ್ ಟೆಕ್ನಿಕಲಿ ನಾನು ಹೇಳಬೇಕು ಅಂದರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಅಫ್ಕೋರ್ಸ್ ಸುರೇಶ್ ಅರಸ್ ಎಡಿಟಿಂಗ್ ಈಸ್ ಗುಡ್, ಬಟ್ ವಾಟ್ ಐ ಫೆಲ್ಟ್ ಈಸ್ ಅಶೋಕ್ ಕಶ್ಯಪ್ ಸರ್ ಅಲ್ಟಿಮೇಟ್ ಕ್ಯಾಮ್ರಾ ವರ್ಕ್ ಇದೆ. ಆ್ಯಂಡ್ ದ ಟಿಂಟ್ ಏನು ನಾವು ನೋಡಿದ್ವಿ ಆ ಸ್ಕ್ರೀನ್ ಮೇಲೆ ಕ್ಯಾನ್ವಾಸ್ ಮೇಲೆ, ನಾನು ಆಗಲೇ ಯಾರಿಗೂ ಹೇಳ್ತಾ ಇದ್ದೆ, ಒಂದು ಪರ್ಷಿಯನ್ ಮೂವಿನೋ ಇರಾನಿಯನ್ ಮೂವಿನೋ ನೋಡ್ದಂಗೆ ಅನಿಸ್ತಾ ಇತ್ತು ನನಗೆ ಆ ಕಲರು ಆ ಕ್ಯಾನ್ವಾಸ್ ಅಂತ ಅಂತೀವಿ ಅದನ್ನು. ಸೊ ಇಟ್ ವಾಸ್ ಅಲ್ಟಿಮೇಟ್ ಆಸಮ್. ಕನ್ನಡ ಸಿನಿಮಾ ಹಿಂಗೆ ಕಾಣುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ದ ಓಲ್ ಕ್ರೆಡಿಟ್ ಗೋಸ್ ಟು ದ ಓಲ್ ಟೆಕ್ನಿಕಲ್ ಟೀಮ್ ಆ್ಯಂಡ್ ವೈದಿ ಸರ್ ಆ್ಯಂಡ್ ಮಿಸಸ್ ವೈದಿ ಸರ್ಗೆ ಐ ವಾಂಟ್ ಟು ವಿಶ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.